ನಡೆಕೊಂಡವರು. ರಾಮನಂತೆ ನಡೆದವರು ಕೃಷ್ಣನ ಸಂದೇಶವನ್ನು ಪರಿಪೂರ್ತಿಯಾಗಿ ಮೈಗೂಡಿಸಿಕೊಂಡವರು. ಶ್ರೀಕೃಷ್ಣ ಏನು ಮಾಡಿದ? ಎಲ್ಲಿ ದೀನರಿದ್ದಾರೆ, ಎಲ್ಲಿ ದುಃಖಿತರಿದ್ದಾರೆ, ಅವರ ಬಳಿಗೂ ಹೋಗಿ ಅವರ ಕಣ್ಣುರಸಿ ಬಂದ, ಅವರಿಗೆ ಸ್ವಾಭಿಮಾನದ ಬದುಕನ್ನು ಕೊಟ್ಟ. ಅದು ಗೋಪಾಲಕರು ಇರಬಹುದು, ಇಲ್ಲ ಆ ನರಕಾಸುರನ ಸೆರೆಮನೆಯಲ್ಲಿ ಸಿಕ್ಕು ಇನ್ನು ನಮಗೆ ಬದುಕೇ ಇಲ್ಲ ಅಂತ ಅಂದುಕೊಂಡಿದ್ದಂತಹ ಆ ಸಹಸ್ರಾರು ಮಂದಿ ಸ್ತ್ರೀಯರಿರಬಹುದು, ಅವರಿಗೆ ಸ್ವಾಭಿಮಾನದ ಬದುಕನ್ನು ಶ್ರೀಕೃಷ್ಣ ಕೊಟ್ಟ, ದುಃಖಿತರೆಲ್ಲರ ಕಣ್ಣೀರನ್ನು ಒರೆಸಿದ, ಜರಾಸಂಧನ ಸೆರೆಯಲ್ಲಿ ಸಿಕ್ಕಿಬಿದ್ದಂತಹ ರಾಜಕುಮಾರರ ಕಣ್ಣೀರು ಒರೆಸಿದ. ಗುರುಗಳು ಹಾಗೆ ದೇಶದ ಉದ್ದಗಲ ಸಂಚರಿಸಿ ದೀನ ದುರ್ಬಲರ ಸೇವೆಯನ್ನೂ ಮಾಡಿದರು, ಅದು ಕೃಷ್ಣನ ಪೂಜೆ ಅಂತ ಮಾಡಿದರು. ರಾಮನ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡರು. ಇದರಿಂದ ಏನು ಫಲ? ಭಗವಂತನ ಪ್ರೀತಿ, ಅದು ಒಂದು. ರಾಮನಂತೆ ನಾವು ಬದುಕನ್ನು ಸಾಗಿಸಿದೆವು ಅಂತಂದರೆ ರಾಮನ ಬದುಕಲ್ಲೂ ಕೂಡ ಒಂದು ಸಂಕಷ್ಟ ಒದಗಿ ಬಂತು. ಎಲ್ಲೋ ಸಮುದ್ರದ ಮಧ್ಯದಲ್ಲಿ ಇರತಕ್ಕಂತಹ ರಾವಣನ ವಿರುದ್ಧ ಹೋರಾಡುವಂತಹ ಪ್ರಸಂಗ ಬಂತು. ಆ ಹೊತ್ತಿಗೆ ಮಾತು ಹೀಗಿದೆ, ಯಾಂತಿ ನ್ಯಾಯ ಪ್ರವೃತ್ತಸ್ಯ ತಿರಿಯಂಚೋ ಅಪಿ ಸಹಾಯತಾಂ. ರಾಮನ ನೆರವಿಗೆ ಬಂದವರು ಯಾರು? ರಾಮನ ನೆರವಿಗೆ ಅವರು ಇವರು ಅಂತಲ್ಲ, ಎಲ್ಲ ಮೂಲೆಯಿಂದ ಮಂದಿ ಬಂದರು. ಕಪಿಗಳೂ ಬಂದರು, ಜಾಂಬವಂತ ಕರಡಿ ಬಂತು, ಸಂಪಾತಿ ಜಟಾಯಿ ಮೊದಲಾದಂಥ ಹಕ್ಕಿಗಳು ಬಂದು ಬಂದವು, ಅಳಿಲೂ ಬಂತು. ನ್ಯಾಯಮಾರ್ಗದಲ್ಲಿ ನಡೆದಂತಹ ವ್ಯಕ್ತಿಗೆ ಸಂಕಷ್ಟಗಳು ಎಲ್ಲರಿಗೂ ಸಹಜ. ಆದರೆ ಆ ಹೊತ್ತಿಗೆ ಸಹಾಯಕ್ಕೆ ಎಲ್ಲ ಮೂಲೆಯಿಂದ ನೆರವು ಒದಗಿ ಬರತ್ತೆ. ಅದೇ ವೇಳೆ ರಾವಣನಿಗೇನಾಯಿತು? ರಾಮನ ಮುತಿಗೆ ಹಾಕ್ತಾ ಇದ್ದಾನೆ ತಂದಾಗ ರಾವಣನಿಗೆ ಅನ್ಯಾಯದ ಮಾರ್ಗವನ್ನು ತುಳಿದಿದ್ದಾನೆ, ಅವನ ಸೋದರನೇ ಅವನನ್ನು ಕೈಬಿಟ್ಟುಬಿಟ್ಟ, ವಿಭೀಷಣ ಅವನ ತೊರೆದು ಈ ಕಡೆ ಬಂದುಬಿಟ್ಟ. ಇವತ್ತು ಹಾಗೆ ಗುರುಗಳು ಯಾರನ್ನು ಕರೆದಿಲ್ಲ, ನೀವು ಬನ್ನಿ ನೀವು ಬನ್ನಿ ಅಂತ ಹೇಳಿಕೊಂಡು ಯಾರನ್ನೂ ಕರೆದಿಲ್ಲ. ಆದರೆ ಶ್ರೀಕೃಷ್ಣ ಮಠದ ಕುರಿತಾಗಿ, ಗುರುಗಳ ಕುರಿತಾಗಿ ಎಲ್ಲೆಡೆ ಅಪಪ್ರಚಾರ ಬರಲಿಕ್ಕೆ ಶುರುವಾದಾಗ ಆ ಕಪಿಗಳಂತೆ, ಆ ತಿರುಗ ಪ್ರಾಣಿಗಳಂತೆ, ಆ ಜಟಾಯು ಸಂಪಾದಿಯಂತೆ, ಆ ಅಳಿಲಿನಂತೆ ನಾಡಿನ ಮೂಲೆ 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 ಮೂಲೆಯಿಂದ ಯುವ ಬ್ರಿಗೇಡ್ನ ಸದಸ್ಯರು ಬಂದು ನಾವಿದ್ದೇವೆ ಅಂತ ಹೇಳಿಕೊಂಡು ಕೃಷ್ಣ ಸೇವೆ ನೀನು ಮಾಡಿಕೊಟ್ಟಿದ್ದೀರಿ, ನೀವು ಸ್ವಚ್ಛ ಮಾಡಿದ್ದು ಯಾವುದೋ ನೆಲವನ್ನಷ್ಟೇ ಅಲ್ಲ, ಆ ನಾಸ್ತಿಕರ ಆ ನಾಸ್ತಿಕ ಏನಿದೆ ತುಂಬಿದೆ ಒಳಗೆ ಅದನ್ನೆಲ್ಲ ಇವತ್ತು ತೊಳೆದು ಸ್ವಚ್ಛ ಮಾಡಿದ್ದೀರಿ. ಶ್ರೀರಾಮಚಂದ್ರನ ಸೇನೆಯಲ್ಲಿ ಕೈಜೋಡಿಸಿದಂತಹ ಎಲ್ಲರಿಗೂ ಕೂಡ ಶ್ರೀರಾಮಚಂದ್ರ ಅನುಗ್ರಹ ಮಾಡಿದ್ದಾನೆ. ಅದರಂತೆ ಈ ಕಾರ್ಯದಲ್ಲಿ ಕೈಜೋಡಿಸಿರತಕ್ಕಂತಹ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ಶ್ರೀರಕ್ಷೆ ಅದು ನಿರಂತರವಾಗಿರಲಿ, ನಿಮ್ಮ ಇಂತಹ ಪ್ರವೃತ್ತಿ ಅದು ನಿರಂತರವಾಗಿ ಬೆಳೆಯಲಿ ಅಂತ ಹೇಳಿಕೊಂಡು ಆಶಿಸಿ ಕೃಷ್ಣ ಮುಖ್ಯ ಪ್ರಾಣರ ಅನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ. ಪೂಜ್ಯ ಹಿರಿಯ ಶ್ರೀಪಾದರ ಅನುಗ್ರಹದ ನುಡಿಗಳಿಗೆ ಮೊದಲು ಶ್ರೀ ಮಠದ ಪರವಾಗಿ ಶ್ರೀ ಹಾಲಪ್ಪಾಜಿ ಸ್ವಾಮೀಜಿ ಮತ್ತು ಶ್ರೀ ಶ್ರೀ ಮಾತಂಗಮುನಿ ಆಶ್ರಮದ ಪೂರ್ಣಾನಂದ ಭಾರತಿ ಸ್ವಾಮೀಜಿಯವರಿಗೆ ದಿವಾನರಾದಂಥ ಎಂ ರಘುರಾಮಾಚಾರ್ಯರು ವೇದಿಕೆಗೆ ಬಂದು ಗೌರವವನ್ನು ಫಲ ಪುಷ್ಪವನ್ನು ಅರ್ಪಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪೂಜ್ಯ ಶ್ರೀಪಾದರು ಅದನ್ನು
ಅರ್ಪಿಸಿದ್ದಾರೆ. ದಿವಾನರಾದಂಥ ರಘುರಾಮಾಚಾರ್ಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಪಾದರು ಬೆಳಿಗ್ಗೆ ಈ ಕನಕ ನಡೆಗೆ ಚಾಲನೆಯನ್ನು ಕೊಟ್ಟದ್ದು, ಕನಕನಿಗೆ ಕೃಷ್ಣ ದರ್ಶನ ಕೊಟ್ಟ ಜಾಗದಲ್ಲಿ ಕನಕನ ಪ್ರತಿಮೆಗೆ ಹಾರಾರ್ಪಣೆಯನ್ನು ಮಾಡಿ ನಮಗೆ ನೀವು ಮುಂದೆ ಹೋಗಿ ಅಂತ ಹೇಳಿ ಹಾಗೇ ಬಡೋ ಅಂತ ನಮಗೆ ಚಾಲನೆಯನ್ನು ಕೊಟ್ಟರು. ಇದರ ಪರಿಸಮಾಪ್ತಿ ಹೊತ್ತಿಗೂ ಒಳಗೆ ತಾವೇ ಪ್ರತಿಷ್ಠಾಪಿಸಿದ ಕೃಷ್ಣ ಮಠದ ಒಳಗೆ ತಾವೇ ಪ್ರತಿಷ್ಠಾಪಿಸಿದ ಕನಕರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಇದಕ್ಕೆ ಒಂದು ಪರಿಸಮಾಪ್ತಿ ಮಾಡಿ ನಾಡಿಗೆ ಮತ್ತೊಮ್ಮೆ ಹೇಳಿದರು, ಕಣ್ಣು ಬಿಟ್ಟು ನೋಡಿ, ನಿಮ್ಮ ಕಣ್ಣು ಕುರುಡಾಗಿದೆ, ನಾನು ಒಳಗೆ ಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ ಅಂತ ಮತ್ತೊಮ್ಮೆ ಮಾಲಾರ್ಪಣೆ ಮಾಡಿ ನಾಡಿಗೆ ತೋರಿಸಿದ್ದಾರೆ. ಅದರ ನಡುವೆ ಪೂಜೆ ಆದಮೇಲೆ ಒಮ್ಮೆ ಅಲ್ಲಿ ನಮ್ಮ ಕಾರ್ಯಕರ್ತರು ಪಾಗಾರಕ್ಕೆ ವೈಟ್ ವಾಶ್ ಮಾಡ್ತಾಯಿದ್ದರು. ನನ್ನನ್ನು ವೈಟ್ ವಾಶ್ ಮಾಡಲಿಕ್ಕೆ ಕೆಲವರು ಹೊರಟಿದ್ದಾರೆ, ನಾನು ವೈಟ್ ವಾಶ್ ಮಾಡ್ತೇನೆ ಅಂತ ಅವರ ಕೈಯಿಂದ ಬ್ರಷ್ ತಗೊಂಡು ಆ ಗೋಡೆಯನ್ನು ವೈಟ್ ವಾಶ್ ಮಾಡಿ ಎಷ್ಟೋ ಮನಸ್ಸುಗಳ ವೈಟ್ ವಾಶ್ ಮಾಡಲಿಕ್ಕೆ ಹೊರಟಿದ್ದಾರೆ. ಸ್ವಾಮೀಜಿಯವರು ಕೂಡ ಬೆಳಿಗ್ಗೆ ಆ ಸಂದೇಶವನ್ನು ಕೊಟ್ಟಿದ್ದಾರೆ, ಕೃಷ್ಣನ ನೆಲದಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಹೇಳುವ ಸಂದೇಶ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾಡಿಗೆ ಸಂದಿದ್ದರೆ ಅದರ ಪೂರ್ಣ ಶ್ರೇಯಸ್ಸು, ಪೂರ್ಣ ಚೈತನ್ಯ ನಮಗೆ ಕೊಟ್ಟದ್ದು ಪೂಜ್ಯ ಶ್ರೀಪಾದರು. ಅವರದ್ದು ನುಡಿಗಳಿಗಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಚಾರ್ಯಪ್ಪ ಮನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀಪುತ್ರ, ಮಂಗಲಂ ಗರುಡಧ್ವಜ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ದಿನ ನಡೆದ ಕನಕನ ನಡೆ ಒಂದು ರಚನಾತ್ಮಕವಾದ ಸೇವಾ ಕಾರ್ಯ. ನಮ್ಮ ನಾಡನ್ನು, ನಮ್ಮ ರಾಷ್ಟ್ರವನ್ನು ಎಲ್ಲ ರೀತಿಯಿಂದ ನಮಗೆ ಅಂತರಂಗ ಶುದ್ಧಿಯಾಗಬೇಕು, ಬಹಿರಂಗ ಶುದ್ಧಿಯಾಗಬೇಕು, ಆ ಎರಡರ ಸಂಕೇತವಾಗಿ ಇವತ್ತು ಎಲ್ಲ ಯುವ ಕಾರ್ಯಕರ್ತರೆಲ್ಲ ಆಗಮಿಸಿ ಈ ಬಾಹ್ಯವಾದ ಮಠದ ವಾತಾವರಣದ ಒಂದು ಸ್ವಚ್ಛತೆಯ ಕಾರ್ಯಕ್ರಮ ನಮ್ಮ ನಾಡಿನ ಜನರ ಮನಸ್ಸಿನ ಅಂತರಂಗದ ಶುದ್ಧೀಕರಣದ ಕಾರ್ಯವೂ ಕೂಡ ನಡೆಯಬೇಕು ಎಂಬುದರ ಸಂಕೇತವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಉತ್ಸಾಹದಿಂದ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಭಾಗಗಳಿಂದ, ಕರ್ನಾಟಕದ ಎಲ್ಲ ಭಾಗಗಳಿಂದ ಸ್ವಯಂ ಪ್ರೇರಣೆಯಿಂದ ಬಂದಿರುವ ಈ ಒಂದು ಯುವ ಸೇನೆ, ಶಾಂತಿ ಸೇನೆ, ಒಂದು ತ್ಯಾಗದ ಸೇನೆ, ಅದನ್ನು ಕಂಡು ನಮಗೆ ಬಹಳ ಧೈರ್ಯ ಬಂದಿದೆ, ಸ್ಫೂರ್ತಿ ಬಂದಿದೆ. ಇಷ್ಟು ದೊಡ್ಡ ಪಡೆ ನಮ್ಮ ಜೊತೆಗೆ ಇದೆ ಎಂಬುದಾಗಿ ಧೈರ್ಯ ಪಡುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಆಗಮಿಸಿ ಅತ್ಯಂತ ಶಾಂತಿಯುತವಾದ ರೀತಿಯಲ್ಲಿ ಒಂದು ಸೇವಾ ಕಾರ್ಯಕ್ರಮವನ್ನು ನಡೆಸಿದಿರಿ. ಇದು ಕನಕ ನಡೆ ಅಂದರೆ ಬರೀ ಭಕ್ತಿಯ ನಡೆಯಲ್ಲ, ಭಕ್ತಿಯಲ್ಲಿ ಸಮಾನತೆಯ ನಡೆ. ಇಡೀ ನಮ್ಮ ಸಮಾಜ ಯಾವ ಜಾತಿಯ ವ್ಯತ್ಯಾಸ ಇಲ್ಲದೆ ಎಲ್ಲರೂ ಕೂಡ ಭಕ್ತರಾಗಿ ನಮ್ಮ ದೇಶದ, ನಮ್ಮ ಭಗವಂತನ ಎರಡು ದೇಶ ಸೇವೆ, ದೇವಸೇವೆ ಎರಡಕ್ಕೂ ಕೂಡ ನಮ್ಮ ಜನ ಸಮಾನತೆಯಿಂದ ಮುನ್ನಡೆಯಬೇಕು ಎಂಬುದಾಗಿ ಕನಕನ ನಡೆ ಆ ಸಮಾನತೆಯ ನಡೆ ಎಂಬುದನ್ನು ನಾನು ಹೇಳ ಬಯಸ್ತಾ ಇದ್ದೇವೆ. ಉಡುಪಿ ಚಲೋ ಕಾರ್ಯಕ್ರಮ ನಡೆಯಿತು. ಭೂಮಿ ನಮ್ಮ ಹಕ್ಕು, ನಾನು ಒಪ್ಪಿಕೊಳ್ತೇನೆ. ನಾನೆಲ್ಲ ನಕ್ಸಲ್ ಪ್ರದೇಶದ ಜನರದನ್ನೇ ಕೇಳುವುದು, ನಮಗೊಂದು ತುಂಡು ಭೂಮಿ ಕೂಡ ಇಲ್ಲ. ಅದಕ್ಕಾಗಿ ನಾನು ಸಾಕಷ್ಟು ಸರ್ಕಾರಿ ಅಧಿಕಾರಿಗಳಿಗೆ ಭೂಮಿಯನ್ನು ಜನರಿಗೆ ಮುಟ್ಟಿಸುವ ಕಾರ್ಯ ಮಾಡಬೇಕು ಅಂತ ಹೇಳಿದೆ. ಭೂಮಿ ನಮ್ಮ ಹಕ್ಕು, ಒಪ್ಪಿಕೊಳ್ತೇವೆ. ಆಹಾರ ನಮ್ಮ ಹಕ್ಕು, ಅದು ಸರಿ, ಆದರೆ ಆಹಾರ ನಮ್ಮ ಹಕ್ಕು ಎಂಬುದಾಗಿ ಗೋಮಾಂಸ ಭಕ್ಷಣೆ ಕೂಡ ನಮ್ಮ ಹಕ್ಕು ಅಂತ ಹಾಗೆ ಮಾತ್ರ ಮಾಡಬೇಡಿ. ಆಹಾರ ನಮ್ಮ ಹಕ್ಕು ಹೌದು, ಆದರೆ ಗೋಮಾಂಸ ತಿನ್ನುವುದು, ಕುಡಿಯುವುದು ನಮ್ಮ ಹಕ್ಕು. ಅದರಿಂದ ಬೇಕಾದನ್ನು ಕುಡಿದು ನಮಗೆ ಬೇಕಾದನ್ನು ಪಾನ ಮಾಡ್ತೇವೆ ಅಂತೇಳಿ ನಾವು ಮದ್ಯಪಾನವನ್ನು ಕೂಡ ಮಾಡಬಹುದೇ? ಅದು ಹಕ್ಕು, ಹಕ್ಕಾದರೂ ಕೂಡ ಮದ್ಯವನ್ನು ಕುಡಿಯುವುದಲ್ಲ.
ಆಹಾರ ನಮ್ಮ ಹಕ್ಕು ಹೌದು ಆದರೆ ಗೋಮಾಂಸವನ್ನು ತಿನ್ನುವುದು ಮಾತ್ರ ನಮ್ಮ ಹಕ್ಕು ಅಂತ ಯಾರು ಕೂಡ ಭಾವಿಸಬಾರದು ಇದನ್ನು ಕೂಡ ನಮ್ಮ ಉಡುಪಿ ಚಲೋ ಅವರು ಚಲೋ ಚೆನ್ನಾಗಿ ತಿಳ್ಕೊಳ್ಬೇಕು ಎಂಬುದಾಗಿ ಆಗ ಅವರ ನಡೆ ಚಲೋ ನಡೆಯಾಗ್ತದೆ ಉಡುಪಿ ಚಲೋ ಚಲೋ ನಡೆಯಾಗ್ತದೆ ಇದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಎಂಬುದಾಗಿ ಬಯಸ್ತಾ ಇದ್ದೇವೆ ಇವತ್ತು ಈ ಒಂದು ಕಾರ್ಯಕ್ರಮ ನಮಗೆಷ್ಟು ಧೈರ್ಯ ಕೊಟ್ಟಿದೆ ಎಂದು ನಮ್ಮ ಕಿರಿಯ ಶ್ರೀಪಾದರವರು ಹೇಳಿದರು ರಾಮನಿಗೆ ಎಲ್ಲ ವರ್ಗದ ಜನರ ಸಹಾಯ ದೊರಕಿದೆ ಅಂತ ಆ ಉಡುಪಿ ಚಲೋ ಕಾರ್ಯಕ್ರಮದಲ್ಲಿ ಕೃಷ್ಣ ಮಠಕ್ಕೆ ಮುತ್ತಿಗೆ ಸಂದರ್ಭವೇ ಇರಲಿಲ್ಲ ಪ್ರಸಕ್ತಿಯೇ ಇರಲಿಲ್ಲ ಅನಾವಶ್ಯಕವಾಗಿ ಅದು ನಮ್ಮ ಧರ್ಮದ ಮೇಲೆ ಒಂದು ಥರದ ಆಕ್ರಮಣ ಬರೀ ಕೃಷ್ಣ ಮಠದ ಮೇಲೆ ಆಕ್ರಮಣ ಅಲ್ಲ ಹಿಂದೂ ಧರ್ಮದ ಮೇಲೆ ಆಕ್ರಮಣದ ಪ್ರವೃತ್ತಿ ಆ ದೃಷ್ಟಿಯಿಂದ ದಾರಿ ತಪ್ಪಿದಾಗ ನಮ್ಮ ಯುವಕರೆಲ್ಲ ಸೇರಿ ರಚನಾತ್ಮಕ ಕಾರ್ಯಕ್ರಮ ನಡೆಸಿ ಸರಿಯಾದ ದಾರಿಯನ್ನು ತೋರಿಸುವ ಕಾರ್ಯಕ್ರಮ ನಮ್ಮ ಯುವಕರು ಮಾಡಿದ್ದಾರೆ ಅದರಿಂದ ಆ ಸೀತೆಯ ಅಪಹರಣದ ಸಂದರ್ಭದಲ್ಲಿ ಆಂಜನೇಯ ಎದ್ದು ನಿಂತು ರಾಮನಿಗೆ ಸಹಕಾರ ಮಾಡಿದರೆ ನಮ್ಮ ಮಠಕ್ಕೆ ಆಕ್ರಮಣ ಮಾಡುವ ಹಿಂದೂ ಧರ್ಮಕ್ಕೆ ಆಕ್ರಮಣ ಪ್ರವೃತ್ತಿಗೆ ಎದುರಾಗಿ ಒಬ್ಬ ಆಂಜನೇಯ ಅಲ್ಲ ಸಹಸ್ರಾರು ಆಂಜನೇಯರು ಸಿದ್ಧರಾಗಿದ್ದಾರೆ ಎಂಬುದಾಗಿ ನಮಗೆಲ್ಲ ಬಹಳ ಧೈರ್ಯ ಬಂದಿದೆ ನಿಮಗೆಲ್ಲ ನಮ್ಮ ಹಾರ್ದಿಕ ಅಭಿನಂದನೆಗಳು ಇನ್ನಷ್ಟು ಹೆಚ್ಚಿನ ಸೇವಾ ಕಾರ್ಯ ಈಗಾಗಲೇ ಹೇಳಿದಂತೆ ನಮ್ಮ ಆರ್ಥಿಕ ಶಕ್ತಿ ಬೆಳೆಸುವ ಹೊಸ ಯೋಜನೆಗೆ ನಮ್ಮ ಪೂರ್ಣ ಸಹಕಾರವನ್ನು ನಾವು ನಮ್ಮ ಬಳಿ ಹಿಂದುಳಿದವರ ಕಷ್ಟದಲ್ಲಿದ್ದವರ ಆರ್ಥಿಕ ಶಕ್ತಿ ಬೆಳೆಯಬೇಕು ಅದಕ್ಕೆ ಸಾಧ್ಯವಿದ್ದ ಎಲ್ಲ ಸಹಕಾರವನ್ನು ಕೂಡ ಮಾಡುವ ಸಂಕಲ್ಪವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿ ಇಂಥ ಕೃಷ್ಣನ ಸೇವೆಗೆ ಕನಕ ಬಂದಂತೆ ಸಾವಿರಾರು ಮಂದಿ ಆ ಕನಕನ ನಡೆ ಎಂದರೆ ಕನಕನು ಕೃಷ್ಣನ ಕಡೆಗೆ ಬಂದಂತೆ ನೀವೆಲ್ಲ ಕನಕರಾಗಿ ನೀವೆಲ್ಲ ಆಂಜನೇಯರಾಗಿ ಕೃಷ್ಣನ ಬಳಿಗೆ ಬಂದ ನಿಮ್ಮೆಲ್ಲರನ್ನು ಕೂಡ ಅಭಿನಂದಿಸಿ ನಮ್ಮ ಧರ್ಮದ ರಕ್ಷಣೆಗಾಗಿ ನೀವೆಲ್ಲ ದೊಡ್ಡ ಯುವ ಪಡೆ ಸಿದ್ಧವಾಗಿದೆ ಎಂಬಂತಹ ಧೈರ್ಯ ತುಂಬುವ ಕಾರ್ಯಕ್ರಮ ಇದರಿಂದ ನಮ್ಮ ಕಿರಿಯ ಶ್ರೀಗಳವರು ಹೇಳಿದಂತೆ ಯಾರು ಇದರಿ ತಪ್ಪು ಕಲ್ಪನೆ ಹಿಂದೂ ಧರ್ಮದ ಬಗ್ಗೆ ಮಠಗಳ ಬಗ್ಗೆ ಕೂಡ ತಪ್ಪು ಕಲ್ಪನೆಯಿಂದ ಅವರ ಅಂತರಂಗ ದೂಷಿತವಾಗಿದೆ ಅವರೆಲ್ಲರ ಅಂತರಂಗ ಸ್ವಚ್ಛವಾಗಲಿ ಎಂಬುದಾಗಿ ನಾವು ಆಶಿಸಿ ಎಲ್ಲರಿಗೂ ಕೂಡ ಶ್ರೀಕೃಷ್ಣನ ಅನುಗ್ರಹವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.